ಇತ್ತೀಚಿನ ಸಂಚಿಕೆಗಳನ್ನ ಸನ್ ನೆಕ್ಸ್ಟ್ ಆಪ್ನಲ್ಲಿ ವೀಕ್ಷಿಸಿ. ಹೇಳು ಐಶು, ಏನೋ ಮಾತಾಡ್ಬೇಕು ಅಂತ ಹೇಳ್ದಲ್ಲ, ಏನ್ ವಿಷಯ? ನನಗೆ ಈ ಮನೇಲಿ ಏನೇನೋ ನಡೀತಿದೆ ಅನ್ಸೋಕ್ ಶುರು ಆಗಿದೆ ನಾಣಿ. ಏನಾಯ್ತು ಐಶು? ನಾನ್ ಮೊದ್ಲು ಅದಕ್ಕೆ ಜೊತೆಲಿ ಎಲ್ಲಾ ಕಡೆನೂ ಹೋಗ್ತಿದ್ದೆ. ಅವ್ರು ಎಲ್ಲಿ ಹೋಗ್ತಿದ್ದಾರೆ, ಯಾರನ್ನ ಮೀಟ್ ಮಾಡ್ತಿದ್ದಾರೆ, ಪ್ರತಿಯೊಂದು ಗೊತ್ತಾಗ್ತಿತ್ತು. ಆದ್ರೆ ನೀನ್ ಹೇಳಿದ್ಮೇಲೆ ಅವ್ರು ಎಲ್ಲಿಗೂ ನನ್ನನ್ನು ಕರ್ಕೊಂಡು ಹೋಗ್ತಾ ಇಲ್ಲ, ಒಬ್ರೇ ಓಡಾಡ್ತಿದ್ದಾರೆ. ಅಷ್ಟೇನಾ ನಿನ್ ಪ್ರಾಬ್ಲಮ್? ಇದು ತಲೆ ಕೆಡಿಸ್ಕೊಳ್ಳೋ ವಿಷಯನಾ ಐಶು? ಏನ್ ನಾಣಿ, ನೀನು ನಾನು ಸೀರಿಯಸ್ ಆಗಿ ಮಾತಾಡ್ತಾ ಇದ್ದೀನಿ, ನಿನಗೆ ತಮಾಷೆ ಅನ್ನಿಸ್ತಿದ್ಯಾ? ನೀನು ಯಾವಾಗ ಬರ್ತೀಯೋ, ನಾನು ಅದು ಯಾವಾಗ ನಿನ್ನ ಹತ್ರ ಈ ವಿಷಯ ಮಾತಾಡ್ತೀನೋ ಅಂತ ಕಾಯ್ತಿದ್ದೆ. ನೀನು ನೋಡಿದ್ರೆ ಛೇ. ಐಶು ಸಾರಿ ಐಶು, ನಿನಗೆ ಹರ್ಟ್ ಮಾಡೋ ಉದ್ದೇಶ ನನಗಿರಲಿಲ್ಲ. ಹೇಳು ಅದೇನು ವಿಷಯ ಅಂತ ನೇರವಾಗಿ ಹೇಳು. ನಾಣಿ, ನಿಮ್ಮ ಅಕ್ಕ ನನ್ನ ಹತ್ರ ಏನು ಹೇಳ್ತಾ ಇಲ್ಲ, ಅವ್ರ ಬಗ್ಗೆ ನನಗೆ ಏನು ಗೊತ್ತಾಗ್ತಾ ಇಲ್ಲ ಗೊತ್ತಾ? ನೀನು ಫ್ಯಾಕ್ಟ್ರಿ ಕೆಲಸದಲ್ಲಿ ಬಿಜಿ ಇರ್ತೀಯ, ಅವರು ತನ್ನ ಲೋಕದಲ್ಲಿ ಬಿಜಿ ಇರ್ತಾರೆ. ಅವರು ಇವತ್ತು ಎಲ್ಲೋ ಹೋಗಿದ್ರು, ಯಶೋಧ ಅವ್ರ ಶಾದಕ್ಕೆ ಹೋಗಿದ್ರು ಅನ್ನೋದು ನನಗೆ ಡೌಟು. ಅವ್ರ ಮನೆಗೆ ಬಂದಾಗ ನಾನು ಕೇಳ್ದೆ, ಆದ್ರೆ ಅವರು ನಾನು ಅಲ್ಲಿಗೆ ಹೋಗಿಲ್ಲ, ಎಲ್ಲಿಗೋ ಹೋಗಿದ್ದೆ, ಈಗ ನಾನು ಹೇಳಲ್ಲ, ಸಮಯ ಬಂದಾಗ ಹೇಳ್ತೀನಿ ಅಂದ್ರು. ಈಗ ನಿನ್ನ ಮನಸ್ಸಲ್ಲಿ ಏನೇನು ಪ್ರಶ್ನೆಗಳು ಹುಟ್ಕೊಂಡಿವೆ ಅಂತ ನನಗೆ ಗೊತ್ತಾಯ್ತು. ಐಶು, ಅಕ್ಕ ಹೇಳಿದ್ದು ನಿಜ, ಅವಳು ಶ್ರಾದ್ದಕ್ಕೆ ಹೋಗಿರಲಿಲ್ಲ, ಅರುಣ್ ಮನೆಗೆ ಹೋಗಿದ್ಲು. ಆಶ್ಚರ್ಯ ಆಗ್ತಾ ಇದೆಯಾ? ಇದೇ ಸತ್ಯ ಐಶು. ಅವ್ರು ಯಾಕೆ ಅಲ್ಲಿಗೆ ಹೋಗಿದ್ರು? ಆ ಮನೇಲಿ ಏನ್ ಕೆಲಸ ಅವ್ರಿಗೆ? ಅವ್ಳು ಹುಡುಕ್ತಾ ಇರೋ ಹೆಂಗಸಿನ ಬಗ್ಗೆ ಅವಳಿಗಿನ್ನ ಸರಿಯಾದ ಸಾಕ್ಷಿಗಳು ಸಿಗ್ಲಿಲ್ಲ. ಅದ್ಯಾಕೋ ಗೊತ್ತಿಲ್ಲ, ಆ ಹೆಂಗಸಿಗೆ ಸಂಬಂಧಪಟ್ಟ ಕೆಲವು ಸಾಕ್ಷಿಗಳು ನೀರಿನಳ್ಳಿ ಮನೆಯಲ್ಲಿ ಸಿಗುತ್ತೆ ಅನ್ನೋದು ಅವಳ ನಂಬಿಕೆ. ಈಗಾಗ್ಲೇ ಅರುಣ್ ಮನೆಗೆ ಹೋಗಿ ನೀರಿನಳ್ಳಿ ರೂಮ್ನ ಹುಡುಕ್ ಬಂದಿದ್ದಾಳೆ, ಆದ್ರೆ ಅವಳಿಗೆ ಅಲ್ಲಿ ಏನು ಸಿಗ್ಲಿಲ್ಲ. ಇವತ್ತು ಮನೆಯಲ್ಲಿ ಯಾರೂ ಇಲ್ಲದೆ ಇರೋ ಸಮಯ ನೋಡಿ ಏನಾದರೂ ಸಾಕ್ಷಿ ಸಿಗ್ಬೋದಾ ಅಂತ ಇನ್ನೊಂದ್ಸಲ ಹೋಗಿ ನೋಡ್ಕೊಂಬಂದಿದ್ದಾಳೆ. ನೀನ್ ಹೇಳ್ತಾ ಇರೋದೆಲ್ಲ ನಿಜನಾ ನಾಣಿ? ಆಫ್ ಕೋರ್ಸ್ ನಿಜ. ಅವರು ಅರುಣ್ ಮನೆಗೆ ಹೋಗಿದ್ರು ಅಂತ ಅದೇ ಹೀಗೆ ಕಾನ್ಫಿಡೆಂಟ್ ಆಗಿ ಹೇಳ್ತೀಯಾ? ನೀನ್ ಹೋಗಿದ್ಯಾ ಅವ್ರ ಜೊತೆ? ಇಲ್ಲ, ಅವಳೊಬ್ಳೇ ಹೋಗಿದ್ಲು. ಮತ್ತೆ ನಿನಗೆ ಹೇಗೆ ಗೊತ್ತಾಯ್ತು? ನಾನು ಕೂತ ಜಾಗದಿಂದನೇ ನೀವಿಬ್ರು ಏನ್ ಮಾಡ್ತೀರಾ, ಎಲ್ಲಿಗೆ ಹೋಗ್ತೀರಾ ಅದನ್ನ ತಿಳ್ಕೊಳ್ಳೋ ಕೆಪಾಸಿಟಿ ನನಗಿದೆ. ಜ್ಯೋತಿ, ಹೇಳೋಕ್ಕಾಗ್ತಾ ಇಲ್ವನಮ್ಮ? ಅಯ್ಯೋ ಪಾಪ. ಶಿಲ್ಪನೂ ಇಲ್ಲ, ಮೋಹನೂ ಇಲ್ಲ, ನಾನೇನ್ ಮಾಡ್ಲಿ, ತಲೆನ ಓಡ್ತಾ ಇಲ್ಲ. ಜ್ಯೋತಿ, ಡಾಕ್ಟರ್ನ ಕರೆಸ್ಲಾ? ನಿನ್ ಪ್ರಾಣ ಉಳಿಸ್ಲಾ? ನೀನೇನು ಯೋಚನೆ ಮಾಡ್ಬಿಡ ಜ್ಯೋತಿ, ನಿನ್ ಪ್ರಾಣ ಬೇಗ ಹೋಗಲ್ಲ, ಇನ್ನೂ ಸ್ವಲ್ಪ ಟೈಮ್ ಇದೆ.
ನಿನ್ನ ದೇಹದಲ್ಲಿರೋ ವಿಷ ರಕ್ತದ ಕಣ ಕಣದಲ್ಲೂ ಸೇರ್ಕೋಬೇಕು. ಆಮೇಲದು ಮೆದುಳಿಗೆ ಇರಬೇಕು. ಆಗ ನಿನ್ನ ಪ್ರಾಣ ಪಕ್ಷಿ ಪುರ್ರ ಅಂತ ಹಾರ್ ಹೋಗ್ಬೇಕು. ನಿನ್ನ ಮುಗಿಸೋದೇ ನನ್ನ ಪ್ಲ್ಯಾನು. ನಿನ್ನ ಸರ್ವನಾಶನೇ ನನ್ನ ಗುರಿ. ನೀರ್ನಳ್ಳಿ ರತ್ನಾಕರ ಅಂದ್ರೆ ಏನನ್ಕೊಂಡಿದೀಯ? ನನ್ನ ದಾರಿಗೆ ಅಡ್ಡ ಬಂದಿರೋ ನನ್ನ ಹೆಂಡತಿನೇ ಬಿಡ್ಲಿಲ್ಲ ನಾನು. ನನ್ನ ಮೋಜಿಗೆ ಹುಡ್ದವಳು ನೀನು, ಲೆಕ್ಕಕ್ಕೆ ಇಲ್ಲ. ನಿನ್ನನ್ ಬಿಡ್ತೀನ ನಾನು? ನಿನ್ನನ್ನು ಮುಗಿಸೋ ದಿನ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ದೆ ನಾನು. ಈ ಜಾಗಕ್ಕೆ ಯಾರೂ ಬರಲ್ಲ. ಬರಷ್ಟರಲ್ಲಿ ನಿನ್ನ ಹೆಣ ಕೊಳತು ಹೋಗಿರುತ್ತೆ. ಎಂಥ ಪರಿಸ್ಥಿತಿ ಬಂದ್ಬಿಡ್ತು ಜ್ಯೋತಿ ನಿನಗೆ? ಕಿರ್ಚಕ್ಕೂ ಆಗ್ತಾ ಇಲ್ಲ, ಮಾತಾಡಕ್ಕೂ ಆಗ್ತಾ ಇಲ್ಲ. ಛೇ, ಎಲ್ರ ಜೀವನ ಬೆಳಗ್ತೀನಂತ ಹಾರಾಡ್ತಾ ಇದ್ದೆ. ಈಗ ನೋಡು, ನಿನ್ ಜ್ಯೋತಿನೇ ಆರ್ ಹೋಗ್ತಾ ಇದೆ. ಬಾ ಜ್ಯೋತಿ, ಬಾ ನನ್ನ ಕತ್ತಿಸಿಕೆಯ ನನ್ನನ್ನು ಸಾಯಿಸು. ಬಾ. ಇನ್ನು ನೀನೇನು ಮಾಡೋಕ್ಕಾಗಲ್ಲ ಜ್ಯೋತಿ. ಇವತ್ತು ನಿನ್ನ ಆಯಸ್ಸು ಈ ನಾಲ್ಗೋಡೆ ಮಧ್ಯೆ ಮುಗೀತು. ಈಗ ಹೋಗ್ಬಾ ಜ್ಯೋತಿ, ಮುಂದಿನ ಜನ್ಮದಲ್ಲಿ ನನ್ನ ಮೇಲೆ ಸೇಡ್ ತೀರಿಸು. ಬಾಯ್, ಹ್ಯಾಪಿ ಜರ್ನಿ, ಶುಭ ಪಯಣ. ಏನ್ ಸುಶೀಲಮ್ಮನವ್ರೆ, ಮೂರ್ತಿ ಬಂದಿದ್ದಾರೆ. ನಮ್ ಜ್ಯೋತಿ ಬಗ್ಗೆ ಏನಾದ್ರೂ ಮಾಹಿತಿ ಸಿಕ್ಕಿರ್ಬೇಕು, ಅದನ್ನ ಹೇಳಕ್ಕೆ ಬಂದಿರ್ತಾರೆ. ಜ್ಯೋತಿ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ ಮೂರ್ತಿ? ಸಾರಿ ರಾಮ, ಇನ್ನು ಯಾವ ಮಾಹಿತಿನೂ ಸಿಕ್ಕಿಲ್ಲ. ನಾನು ಎಲ್ಲ ಕಡೆ ಹುಡುಕಿಸ್ತಾ ಇದ್ದೀನಿ, ಆದ್ರೆ ಸದ್ಯಕ್ಕೆ ಏನೂ ಗೊತ್ತಾಗ್ಲಿಲ್ಲ. ಏನ್ ಹೇಳ್ತಾ ಇದ್ದೀರಾ ಮೂರ್ತಿ? ಪೊಲೀಸ್ ಇಲಾಖೆಯಲ್ಲಿದ್ದೀರಾ, ದೊಡ್ಡ ಅಧಿಕಾರಿ ನೀವು, ಡಿವೈಎಸ್ಪಿ. ನಿಮ್ ಕೈಲೇ ಹುಡುಕಕ್ ಸಾಧ್ಯ ಆಗಿಲ್ಲ ಅಂದ್ರೆ ಇನ್ ಯಾರು ಹುಡುಕ್ತಾರೆ ಹೇಳಿ? ನಾವೆಷ್ಟೇ ಪವರ್ಫುಲ್ ಆಗಿದ್ರು, ಕೆಲವು ಸಲ ಪರಿಸ್ಥಿತಿ ನಮ್ ಕೈಲಿ ಇರೋದಿಲ್ಲ ರಾಮ. ಜ್ಯೋತಿ ಇಡೀ ಊರಿಗೆ ಫೇಮಸ್, ಆದ್ರೂ ಅವಳ ಬಗ್ಗೆ ವಿಚಾರಿಸಿದ್ರೆ ಯಾರು ಗೊತ್ತಿಲ್ಲ ಅಂತಿದ್ದಾರೆ. ಬಟ್ ಯೋಚನೆ ಮಾಡ್ಬಿಡಿ ರಾಮ, ಜ್ಯೋತಿ ಎಲ್ಲೇ ಇದ್ರು ಸದ್ಯದಲ್ಲೇ ಗೊತ್ತಾಗತ್ತೆ. ನೀವ್ ಹೇಳೋದೇನೋ ಸರಿ ಮೂರ್ತಿ ಅವ್ರೆ, ಆದ್ರೆ ನಮ್ ಜ್ಯೋತಿ ಯಾವಾಗ ಸಿಗ್ತಾಳೆ? ಬೆಳಗ್ಗೆ ಅವಳು ಹೊರಟಾಗ ಅವಳನ್ನ ಕಳಿಸೋಕ್ ನಮಗ್ ಮನ್ಸೇ ಇರ್ಲಿಲ್ಲ. ಅವಳು ನಮ್ ಮಾತುಗೊಂದ್ ಚೂರು ಬೆಲೆನೆ ಕೊಡದೆ ಹೊಟ್ಟೋದ್ಲು. ಈಗ ನೋಡಿ ಏನಾಗಿದೆ ಅಂತ. ಇದಕ್ಕೆಲ್ಲ ಕಾರಣ ಆ ನೀರ್ನಳ್ಳಿನೇ. ನನ್ ಜ್ಯೋತಿನ ಅವನೇ ಕರ್ಕೊಂಡು ಹೋಗಿರ್ತಾನೆ. ಅವನು ಜೈಲಿಂದ ಹೊರಗ್ ಬರೋಕ್ ಮುಂಚೆನೆ ಏನೋ ಪ್ಲಾನ್ ಮಾಡ್ಕೊಂಡಿದ್ದಾನೆ. ಅವನೇ ಈ ಕೆಲ್ಸ ಮಾಡಿರೋದು.
ಅವಳ ತಲೆ ಕೆಡಿಸಿ ಇಡೀ ದಿನ ತನ್ನ ಜೊತೆನೆ ಇರೋ ಹಾಗೆ ಮಾಡ್ದ. ತನ್ನ ಸೇಡ್ ತೀರ್ಸ್ಕೊಳಕ್ ಏನ್ ಬೇಕೋ ಅದನ್ನೇ ಮಾಡಿದಾನೆ. ನನ್ ಜ್ಯೋತಿನ ಎಲ್ಲೋ ಕರ್ಕೊಂಡು ಹೋಗಿ ಏನೋ ಮಾಡಿದಾನೆ ಮೂರ್ತಿ. ರಮಾ, ನೀವು ಅವನ ಬಗ್ಗೆ ಹಾಗೆಲ್ಲ ಆಪಾದನೆ ಮಾಡಕ್ ಆಗಲ್ಲ. ಯಾಕೆ ಅಂದ್ರೆ ಜ್ಯೋತಿ ಕಾಣೆ ಆಗಿರೋದು ಸಂಜೆ ಮೇಲೆ, ಆದ್ರೆ ಸಂಜೆ ಒಳಗೆ ನೀರಿನಲ್ಲಿ ವಾಪಸ್ಸು ಜೈಲ್ ಸೇರ್ಕೊಂಡಿದ್ದಾನೆ. ಪೂರ್ಣಿ ಹಾಗೆ ನೋಡ್ತಾ ಇದೀಯಾ? ಅದು ಆಶ್ರಮದಲ್ಲಿ ಮಧ್ಯಾಹ್ನ ಊಟ ಮಾಡಲಿಲ್ಲ, ಅದಕ್ಕೆ ನಾನೇ ಹಾಕೊಂಡು ತಿಂತಾ ಇದ್ದೀನಿ. ನಿನ್ನ ನೋಡ್ತಾ ಇದ್ರೆ ಬಹಳ ಆಶ್ಚರ್ಯ ಆಗ್ತಾ ಇದೆ. ನನ್ನ ಪ್ರಕಾರ ನೀನು ಮನೇಲೆ ಇರಬಾರ್ದಾಗಿತ್ತು, ಆದ್ರೆ ನೀನು ಆರಾಮಾಗಿ ಊಟ ಮಾಡ್ತಾ ಇದೀಯಾ. ಅರೆ, ಅದರಲ್ಲಿ ತಪ್ಪು ಪೂರ್ಣಿ. ನೀನು ಆಶ್ರಮದಿಂದ ಇನ್ನೂ ಮನೆಗೆ ಬಂದಿಲ್ಲ ಅಂದರೆ ಅಲ್ಲಿ ಬಿಜಿ ಇರ್ತೀಯ ಅಂತ ಅರ್ಥ. ಓ, ನಾನು ಮನೆಗೆ ಬಂದ್ರೂ ನೀನು ಕಾಲ್ ಮಾಡಿಲ್ಲ ಅಂತ ಬೇಜಾರ? ಅದು ಯಾವುದಕ್ಕೂ ಅಲ್ಲ. ಆದರೆ ನೀನು ಇಷ್ಟೊಂದು ಇರ್ರೆಸ್ಪಾನ್ಸಿಬಲ್ ಆಗಿ ಬಿಹೇವ್ ಮಾಡ್ತಿದೀಯಾ ನೋಡು, ಇದು ತಪ್ಪು. ಇದನ್ನ ನಾನು ನಿನ್ನಿಂದ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಹೊರಗಡೆ ಅಷ್ಟೆಲ್ಲ ನಡೀತಾ ಇದೆ, ನೀನ್ ನೋಡಿದ್ರೆ ಆರಾಮಾಗಿದೆಯಾ? ಏನ್ ನಡೀತಿದೆ ಹೊರಗಡೆ ಅಂತ ವಿಷಯ? ಓ, ನಮ್ ರಾಜ್ಯದ ರಾಜಕಾರಣನ? ಬಿಡೋ ಪೂರ್ಣಿ, ದಿನಕ್ಕೊಂದು ನಾಟಕ ಆಡೋರ್ ಬಗ್ಗೆ ನಾವು ತಲೆ ಕೆಡಿಸ್ಕೋಬಾರ್ದು. ಅರುಣಾ, ನಾನು ಹೇಳ್ತಾ ಇರೋದು ಜ್ಯೋತಿ ಬಗ್ಗೆ. ಅವಳು ಕಾಣಿಸ್ತಾನೆ ಇಲ್ವಂತೆ, ಈ ವಿಷಯ ನಿನಗೆ ಗೊತ್ತೇ ಇಲ್ವಾ? ಅದಕ್ ನಾನೇನ್ ಮಾಡ್ಬೇಕೀಗ? ಜ್ಯೋತಿ ಕಾಣೆ ಆಗಿದ್ದಾಳೆ ಅಂತ ನಾನು ಅವಳಿಗೋಸ್ಕರ ಊರೆಲ್ಲ ತಿರ್ಗಾಡ್ಬೇಕಾ? ಅಥವಾ ಅವಳು ಮನೆಗೆ ಹೋಗಿ ಅಳಬೇಡಿ ವಾಪಸ್ ಬರ್ತಾಳೆ ಧೈರ್ಯವಾಗಿರಿ ಅಂತ ಅವ್ರ ಮನೆಯವ್ರನ್ನೆಲ್ಲ ಸಮಾಧಾನ ಮಾಡ್ಬೇಕಾ? ಯಾಕೆ ಹೀಗೆಲ್ಲ ಮಾತಾಡ್ತಾ ಇದೀಯಾ? ಏನಾಗಿದೆ ನಿನಗೆ? ಆಗಿರೋದು ನನ್ಗಲ್ಲ ಪೂರ್ಣಿ, ಆ ಜ್ಯೋತಿಗೆ. ಅವನ್ ಯಾರು, ಮನುಷ್ಯನ ರಾಕ್ಷಸನ? ಅವನ ಜೊತೆ ಹೋಗೋದು ರಿಸ್ಕ್ ಅಂತ ಗೊತ್ತಿಲ್ವಾ ಅವಳಿಗೆ? ಅವನ ಬಗ್ಗೆ ಅಷ್ಟೆಲ್ಲ ಗೊತ್ತಿರೋಳು ಒಬ್ಳೆ ಯಾಕೆ ಹೋಗ್ಬೇಕಿತ್ತು ಅವನ ಜೊತೆ? ಇಷ್ಟಕ್ಕೂ ಅವನ ಮೇಲೆ ಇದ್ದಕ್ಕಿದ್ದಂಗೆ ಏನ್ ಅಷ್ಟೊಂದು ಒಲವು? ಅವನು ನಂಬಿದ್ದಕ್ಕೆ ಎಲ್ಲಿ ಏನ್ ಅನುಭವಿಸ್ತಾ ಇದ್ದಾಳೋ ಅವಳಿಗೆ ಗೊತ್ತು. ಅರುಣಾ, ನೀನು ಪ್ಲೀಸ್ ಪೂರ್ಣಿ, ನೆಮ್ಮದಿಯಾಗಿ ಊಟ ಮಾಡಕ್ ಬಿಟ್ಬಿಡು. ಮನೆಗೆ ಬಂದಾಗ ಜ್ಯೋತಿ ಬಗ್ಗೆ ಗೊತ್ತಾಗಿರುತ್ತೆ, ಒಳ್ಳೆ ಸುದ್ದಿ ಹೇಳಕ್ ಬಂದಿದ್ದೀರಾ ಅನ್ಕೊಂಡೆ. ಆದ್ರೆ ನೀವು ನನ್ನ ಡಿಸಪಾಯಿಂಟ್ ಮಾಡ್ಬಿಟ್ರೆ. ಒಟ್ಟಲ್ಲಿ ನಮ್ಮೂರು ಅಂತ ಇಷ್ಟು ಜನ ಇದ್ರು, ಅವಳ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ನಿಮ್ ಸಂಕಟ ನನಗೆ ಅರ್ಥ ಆಗತ್ತೆ ರಮ, ಆದ್ರೆ ಸದ್ಯಕ್ಕೆ ಐ ಆಮ್ ಹೆಲ್ಪ್ಲೆಸ್.
ಶ್ರಾದ್ದ ಕಾರ್ಯ ಮುಗಿದ ಮೇಲೆ ಅವನು ಜ್ಯೋತಿನ ಎಲ್ಲಿ ಕರ್ಕೊಂಡು ಹೋದ ಅಂತ ಯಾರಿಗೂ ಗೊತ್ತಿಲ್ಲ. ಅದೊಂದು ವಿಷಯ ಗೊತ್ತಾಗಿದ್ದಿದ್ರೆ ಜ್ಯೋತಿ ಎಲ್ಲಿದ್ದಾಳೆ ಅಂತ ಇಷ್ಟೊತ್ತಿಗೆ ಎಲ್ರಿಗೂ ಗೊತ್ತಾಗಿರೋದು. ಇರ್ಲಿ ಬಿಡಿ ಮೂರ್ತಿ, ಸಮಸ್ಯೆನ ಅವಳಾಗವಳೆ ಹೇಳ್ಕೊಂಡಿದ್ದು ಪಾಪ, ನೀವ್ ತಾನೇ ಏನ್ ಮಾಡಕ್ಕಾಗತ್ತೆ? ಈಗ ನಮ್ಮ ಹತ್ರ ಇರೋ ಆಯ್ಕೆ ಒಂದೇ, ಅವ್ನ ಮನೆಗೆ ಬರೋವರೆಗೂ ಕಾಯೋದು. ಅವಳೆಲ್ಲಾದ್ರೂ ಇರ್ಲಿ, ಅವಳಿಗೆ ಏನು ಆಗದೆ ಕ್ಷೇಮವಾಗಿ ಮನೆಗೆ ಬಂದ್ರೆ ನಮಗಷ್ಟೇ ಸಾಕು. ಯೋಚನೆ ಮಾಡಬೇಡಿ ರಾಮ, ಜ್ಯೋತಿಗೆ ಏನು ಆಗಲ್ಲ. ನಾಳೆ ಬೆಳಿಗ್ಗೆ ಅವಳು ನಿಮ್ಮ ಮುಂದ್ಗಡೆ ಇರ್ತಾಳೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಮೂರ್ತಿ, ಮಗಳ ಬಗ್ಗೆ ಏನು ಗೊತ್ತಾಗ್ಲಿಲ್ವಲ್ಲ, ನೀವ್ ನಮಗ್ ಸಹಾಯನೇ ಮಾಡ್ಲಿಲ್ವಲ್ಲ ಅಂತ ಯೋಚನೆ ಮಾಡಿದೆ. ಕೋಪದಲ್ಲಿ ಬಾಯಿಗೆ ಬಂದಾಗ ಮಾತಾಡ್ಬಿಟ್ಟೆ. ಸಾರಿ ಮೂರ್ತಿ. ಮೂರ್ತಿ ಅವರೇ, ನಿಮ್ಮನ್ನ ನೋಡ್ತಾ ಇದ್ರೆ ನೀವು ನಮ್ಮಿಂದ ಯಾವುದೋ ವಿಷಯ ಮುಚ್ಚಿಡ್ತಿದ್ದೀರಾ ಅನ್ಸುತ್ತೆ. ನಿಜ ಹೇಳಿ, ಜ್ಯೋತಿ ಬಗ್ಗೆ ನಿಮಗೇನು ಗೊತ್ತಾಗಿಲ್ವಾ? ಅವರೇ, ನಿಮ್ಮನ್ನ ನೋಡ್ತಾ ಇದ್ರೆ ನಿಮಗೇನೋ ವಿಷಯ ಗೊತ್ತಿದೆ, ಆದ್ರೆ ನಮ್ಮ ಹತ್ರ ಹೇಳ್ತಿಲ್ಲ ಅನ್ಸ್ತಿದೆ. ದಯವಿಟ್ಟು ಹೇಳಿ. ಮೂರ್ತಿಯವರೇ, ನೀವು ಹೇಳೋ ವಿಷಯನ ಖಂಡಿತ ರಮಂಗ್ ಹೇಳಲ್ಲ, ದಯವಿಟ್ಟು ಹೇಳಿ. ಸುಶೀಲಮ್ಮ ಅವರೇ, ನಮಗ್ ಬಂದಿರೋ ಮಾಹಿತಿ ಪ್ರಕಾರ ಜ್ಯೋತಿ ಜ್ಯೋತಿಗೆ ಏನಾಗಿದೆ? ಅವಳ ಪ್ರಾಣಕ್ಕೇನು ಅಪಾಯ ಇಲ್ಲ ತಾನೆ? ಬೆಳಿಗ್ಗೆ ಎದ್ದ ತಕ್ಷಣ ನಿನಗೆ ಕಾಫಿ ಬೇಕು. ನನ್ನನ್ನು ಹೇಳಿಸ್ದೆ, ಕಾಫಿನೂ ಕೇಳ್ದೆ, ರೆಡಿಯಾಗಿ ಎಲ್ಲಿ ಹೋಗ್ತಾ ಇದೀಯಾ? ಅದು ಅರ್ಜೆಂಟ್ ಕೆಲಸ ಇತ್ತು, ಅದಕ್ಕೆ ಹೊರಟೆ ಪೂರ್ಣಿ. ನನಗೆ ಲೇಟ್ ಆಗ್ತಾ ಇದೆ, ಬರ್ತೀನಿ. ನಿಂತ್ಕೋ. ನೀನು ಸುಳ್ಳು ಹೇಳ್ತಾ ಇದೀಯ, ನನ್ನಿಂದ ಏನೋ ಮುಚ್ಚಿಡ್ತಾ ಇದೀಯ. ಎಲ್ಲೇ ಹೋಗೋದಿದ್ರು ನನ್ಗೆ ಹೇಳ್ಬಿಟ್ಟು ಹೋಗ್ತಾ ಇದ್ದೆ. ಒಂದ್ ವೇಳೆ ನಾನು ಮಲಗಿದ್ರೆ ನನ್ನ ನೆಪ್ಸಿ ಹೇಳ್ಬಿಟ್ಟು ಹೋಗ್ತಾ ಇದ್ದವನು ಇವತ್ತು ಬಹಳ ವಿಚಿತ್ರವಾಗಿ ನಡ್ಕೋತಾ ಇದೀಯ, ಏನ್ ಕಾರಣ? ನಿನ್ನೆ ಕೇಳ್ತಾ ಇರೋದು, ಮಾತಾಡು. ಯಾಕೆ ಪೂರ್ಣಿ ಹೀಗೆ ಬಿಹೇವ್ ಮಾಡ್ತಾ ಇದೀಯಾ? ನಿನಗೆ ನನ್ನ ಮೇಲೆ ಅನುಮಾನನ? ಇದು ನನ್ನ ಪ್ರಶ್ನೆಗೆ ಉತ್ತರ ಅಲ್ಲ. ಅರ್ಜೆಂಟ್ ಕೆಲಸ ಇದೆ ಅಂತ ಹೇಳಿದೆ ತಾನೆ, ಮತ್ತ್ಯಾಕೆ ಇಷ್ಟು ವಿಚಿತ್ರವಾಗಿ ಆಡ್ತಾ ಇದೀಯಾ? ವಿಚಿತ್ರವಾಗಿ ಆಡ್ತಾ ಇರೋದು ನಾನಲ್ಲ ಅರುಣ, ನೀನು. ಪೂರ್ಣಿ ಪ್ಲೀಸ್, ನಿನ್ನ ಹತ್ರ ಮಾತಾಡ್ಕೊಂಡಿರೋಕೆ ನನ್ನ ಹತ್ರ ಟೈಮು ಇಲ್ಲ, ಪೇಷನ್ಸು ಇಲ್ಲ.